ನಮಸ್ಕಾರ. ಕಪೋತ ಪಕ್ಷ ಹಾರಾಟದ ಗ್ರೇಬಾಜಿ ಕಪೋತ ಪಕ್ಷ ಹಾರಾಟದ ಕಲಾಭಿಮಾನಿ ಇವರೇನಂತೆ ಮತ್ತೆ ನಾವು ಇಬ್ಬರು ಒಂದು ಸೇರಿದ್ದೀವಿ. ಸುರೇಶ್ ಟಂಬ್ಲರ್ ಪಿಜಿಯನ್ ಅಸೋಸಿಯೇಷನ್ ಅವರು ಮತ್ತೆ ನಾವು ಮುಂಚೆ ಏನೇನು ನಿಮ್ಗೆ ಹೇಳಬೇಕಂತಿದ್ವಿ, ಏನೇನು ಕಾಮೆಂಟ್ಸ್ಗಳು ಬಂದಿದ್ದಾವೆ, ಯಾರ್ಯಾರು ಕಾಮೆಂಟ್ಸ್ಗಳು ಬಂದಿವೆ, ನಾನೆಲ್ಲ ನಾನು ಎಲ್ಲಿ ನನಗೆ ಗೊತ್ತಿರೋ ಉತ್ತರಗಳನ್ನ ಹೇಳಿದ್ದೀನಿ. ಅವ್ರು ಕೇಳಿದ ಉತ್ತರಗಳಿಗೆ ನಾನು ಆನ್ಸರ್ ಮಾಡಿದ್ದೇನೆ. ಶಿವಮೊಗ್ಗದಿಂದ ಕೇಳಿದ್ದಾರೆ, ಭದ್ರಾವತಿಯಿಂದ ಕೇಳಿದ್ದಾರೆ, ಕೋಲಾರದಿಂದ ಕೇಳಿದ್ದಾರೆ, ಕೆ ಜೆ ಪಿಯಿಂದ ಕೇಳಿದ್ದಾರೆ, ಹೊಸಕೋಟೆಯಿಂದ ಕೇಳಿದ್ದಾರೆ, ಮೈಸೂರಿಂದ ಕೇಳಿದ್ದಾರೆ. ಏನೇನು ಮಾಡಬೇಕು ನಾನು ಹೇಳಿರೋದೆಲ್ಲ ತುಂಬ ಸಂತೋಷ ಆಗಿದ್ದಾನೆ. ನಿಮ್ಮ ಮಾರ್ಗದರ್ಶನದಲ್ಲಿ ಅಕ್ಕಿ ಆಡ್ತದೆ, ನೀವು ಹೇಳಿದ್ದು ಪ್ರಕಾರ ನಾವು ಮಾಡ್ತಾಯಿದ್ವಿ, ಅಕ್ಕಿ ಆಡಿದೆ. ಬಾಲ ಕತ್ತರಿಸೋದು ಹೆಂಗೆ ಹೇಳಿ ಅಂತ ಹೇಳಿಕೊಟ್ಟರೆ ಅದ್ರ ಪ್ರಕಾರ ಬಾಲ ಎಗರಿಸಿದ್ದೀವಿ. 6:40 ಆಡಿ ಟೋರ್ನ್ಮೆಂಟಲ್ಲಿ ಫಸ್ಟ್ ಪ್ರೈಸಲ್ಲಿ, ಹೊಸಕೋಟೆ ಟೋರ್ನ್ಮೆಂಟಲ್ಲಿ ಫಸ್ಟ್ ಪ್ರೈಸಲ್ಲಿ ಇದ್ದೀನಂತ ಹೊಸಕೋಟೆ ರವಿ ಅವರು ನನಗೆ ಕಾಮೆಂಟ್ಸ್ ಮಾಡಿದ್ದಾರೆ. ಆಮೇಲೆ ಆಡ್ದಿರಾಕಿ 10 ಮೇಲೆ ಆಡ್ದಿರಾಕಿ 7 hours 15 minutes 20 minutes ಆಡ್ತಂತ ಟೋರ್ನ್ಮೆಂಟಲ್ಲಿ ವಿನ್ನರ್ಸ್ ಆಗಿದ್ದೀನಿ ಅಂತ ನಮಗೆ ಶಿವಮೊಗ್ಗ ಕಡೆಯಿಂದ ಫೋನ್ ಮಾಡಿ ಬಂದಿದೆ. ಆಮೇಲೆ ಸುಮಾರು ಜನ ನನಗೆ ನೀವು ಹೇಳಿದ್ದು ವೀಡಿಯೋದ ನಮ್ಗೆ ಉಪಯೋಗ ಆಗಿದೆ. ಅದರಿಂದ ನಾನು ಫಸ್ಟ್ ಹೇಳೋದೇನೆಂದರೆ, ಅಪ್ಪ ನನಗೆ ಹೇಳೋದಕ್ಕಿಂತ ನನ್ನ ಪ್ರಪಂಚಕ್ಕೆ ತೋರಿಸಿದ್ದ ವ್ಯಕ್ತಿಯಾದ ಸುರೇಶ್ ಟಂಬ್ಲರ್ ಪಿಜಿಯನ್ ಅಸೋಸಿಯೇಷನ್ ಅವರು ಮತ್ತು ಸಂಘಟಕರು ವಿಧಿ ಮತ್ತು ಯಾರ್ಯಾರು ಸಂಘಟಕರಿದ್ದ ಅವರಿಗೆಲ್ಲ ಫಸ್ಟ್ ನೀವು ಥ್ಯಾಂಕ್ಸ್ ಹೇಳ್ರಪ್ಪ, ಆಮೇಲೆ ನನಗೆ ಥ್ಯಾಂಕ್ಸ್ ಹೇಳಿ. ಯಾವಾಗಲೂ ಋಣಪೂರ್ವಕವಾಗಿ ನಾವು ನಡ್ಕೋಬೇಕು ಅನ್ನೋ ಒಂದು ಮಾತನ್ನು ನಾನು ಅವರಿಗೆ ತಿಳಿಸಿದ್ದೀನಿ, ನಿಮ್ಮ ಮುಖಾಂತರ ನಿಮಗೂ ತಿಳಿಸ್ತಾ ಇದ್ದೀನಿ. ಸುರೇಶ್ ಅವರಿಗೆ ತಿಳಿಸಿ ನನಗೆ ಅದ್ರ ಬಗ್ಗೆ ಸಂತೋಷ ಆಗುವಂಥ ಸುದ್ದಿನ ಹೇಳಿದ್ರೆ ನಾನು ಇನ್ನೂ ಹೃತ್ಪೂರ್ವಕ ವಂದನವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ವ್ಯೂವರ್ಸ್, ಇವತ್ತು ಶೇಕ ಕೊಡೋದು ಏನು, ಯಾವ ಥರ ಶೇಕೆ ಕೊಡಬೇಕು, ಯಾವ ಥರ ಅಕ್ಕಿ ರೆಕ್ಕೆ ಪೇಯ್ನ್ ಆಗಿರೋಕ್ಕೆ ಯಾವ ಥರ ರೆಡಿ ಮಾಡ್ಕೋಬೇಕು, ರೆಕ್ಕೆ ಕೆಳಗೆ ಬಿಟ್ಬಿಟ್ರೆ ಏನು ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತು ಹೇಳೋಕ್ಕೆ ಮುಂದೆ ನೋಡಿದ್ದೀನಿ. ಈ ಮಾತುಗಳನ್ನ ಕೇಳಿ ಅಕ್ಕಿ ಕಲಾಭಿಮಾನಿಯವರಂತ ಆನಂದ ಪಡೆದು ಅಕ್ಕಿ ಆಡಿಸಿ ಆನಂದ ಪಡೀರಿ ಅಂತ ಹೇಳಿ ನಾವು ಒಂದು ಪಾರ್ವಳ ಆಡಿರೋ ಅಕ್ಕಿನ ರೆಕ್ಕೆ ಹಿಂಗೆ ಬಿಡಿಸ್ಕೋಬೇಕು. ಫಸ್ಟು ರೆಕ್ಕೆ ಬಿಡಿಸಿ ಹಿಂಗೆ ಮಾಡ್ಕೋಬೇಕು, ಕೈನ ಫ್ರೀ ಮಾಡ್ಕೋಬೇಕು. ಕೈನ ಫ್ರೀ ಮಾಡ್ಕೊಳೋದ ನಂತರ ಆ ರೆಕ್ಕೆ ಫ್ರೀ ಮಾಡೋದ ನಂತರ ಅಕ್ಕಿ ಹೆಂಗೆ ನಾವು ಹಿಂಗೆ ನೀರಲ್ಲಿ ಇಟ್ಟು ಎಣಿಸ್ಕೊಂಡು ಹೊಡಿಬೇಕು. 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20 ಈ ಥರ ಹೊಡೆದು ನೀರನ್ನ ಹಿಂಡಬೇಕು. ಅದೇ ಥರ ಇನ್ನೊಂದು ಕಡೆ ಈ ಕಾಲನ್ನ ಲಾಕ್ ಮಾಡ್ಕೋಬೇಕು. ವ್ಯೂವರ್ಸ್, ಫಸ್ಟು ಲಾಕ್ ಮಾಡ್ಕೊಂಡ್ರೆ ಅಕ್ಕಿ ಒದ್ದಾಡೋದಿಲ್ಲ. ಆಮೇಲೆ ಇನ್ನೊಂದು ಕಡೆಗೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20 ಇದಾದ ನಂತರ ಅಕ್ಕಿ ಹಿಂಗೆ ಎತ್ಬಿಟ್ಟು ನೀರನ್ನ ನೋಡಿ ಹಿಂಗೆ ಹಿಂಗೆ ಹಿಂಗಿಡ್ಸ್ಕೊಂಡ್ರೆ ಆ ಪಕೋಟದಲ್ಲಿ ನಿಂತಿರೋ ನೀರೆಲ್ಲ ಕೆಳಗೆ ಹೋಗುತ್ತೆ. ಕೆಳಗೆ ಹೋದಾದ ನಂತರ ಅಕ್ಕಿನ ನಾವು ಹಿಂಗೆ ಅಂದರೆ ಅಕ್ಕಿಯೆಲ್ಲ ನೀರು ಬೀಳ್ತದೆ. ಇನ್ನೊಂದು ವ್ಯೂವರ್ಸ್, ಹಿಂಗೆ ಹಿಡಿಯುವಾಗ ನೀರು ಕುಡಿದಂಗೆ ನೋಡ್ಕೋಬೇಕು. ಆ ಥರ ಈ ಥರ ತಟ್ಟೆ ಮುಂದೆ ತಲೆ ಬರಬೇಕು ನೋಡಿ ಹಿಂಗೆ ರೆಕ್ಕೆ ಹೊಡಿಬೇಕು. ವ್ಯೂವರ್ಸ್, ಸೇಫ್ಟಿಯಾಗಿ ನೀರು ಹೊಡೆದ ರೆಕ್ಕೆಗೆ ನೀರು ಹೊಡೆದ ಅಂದರೆ ಅಕ್ಕಿ ಫ್ರೀ ಆಗುತ್ತೆ. ಈಜು ಹೊಡೆಯೋದೆಲ್ಲ ಬೇಕಾಗಿಲ್ಲ. ಅದಾದ ನಂತರ ಒಂದು ಟವಲ್ ತೊಗೋಬೇಕು, ಈ ಥರ ಟರ್ಕಿ ಟವಲ್ಲು, ಈ ಥರ ಟರ್ಕಿ ಟವಲ್ನ ಹಿಂಗೆ ಹಾಕ್ಕೊಂಡು ಅದನ್ನ ರೆಕ್ಕೆನ ನೋಡಿ ಹಿಂಗೆ ಒತ್ಕೊಡ್ಬೇಕು. ಹಿಂಗೆ 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 ಒತ್ಕೊಡೋದು, ಹಿಂಗೆ ಒತ್ಕೊಟ್ಟು ಅಕ್ಕಿಗೆ ಯಾವತ್ತೂ ಭುಜಬಲದಲ್ಲಿ ತಾಕತ್ತಿರೋದೆ ಅಕ್ಕಿ ಭುಜಬಲದಲ್ಲಿ ಕರೆಕ್ಟ್. ವ್ಯೂವರ್ಸ್ ನೋಡಿ, ಹಿಂಗಿಲಿಂದ ಅದಿಂಬಿ ಹಿಂಗೆ ಹಿಂಗೆ ಬಾಲದ ತಗೋಬೇಕು. ಹಿಂಗಿಂದ ಅದಿಂಬಿ ಶೇಕ ಕೊಡೋಕ್ಕೆ ಮುಂಚೆ ಇದೆಲ್ಲ ರೆಡಿ ಮಾಡಬೇಕು. ಹಿಂಗೆ ಮಾಡ್ರ ಅಂದರೆ ಎದೆ ಊತ ಬರೋದಿಲ್ಲ ಅಕ್ಕಿಗೆ. ಅದ ನಂತರ ನೋಡಿ ಹಿಂಗೆ ಮಾಡಿದ್ರೆ ಆಮೇಲೆ ಈ ಕಡೆ ಟವಲ್ ಹಾಕ್ಕೋಬೇಕು. ಹಿಂಗೆ ಉದ್ದ ಮಾಡಿ ಈ ಕೈ ಬದಲಾವಣೆ ಮಾಡ್ಕೊಂಡು ಕಾಲು ಲಾಕ್ ಮಾಡ್ಕೊಂಡಿರ್ರಿ. ಅಕ್ಕಿ ಯಾವಾಗ ಪುಕ್ಕಲ್ಲ ಕಿತ್ಕೊಳ್ಳಲ್ಲ. ಆಮೇಲೆ ಹಿಂಗೆ ರೆಕ್ಕೆ ಹಿಂಗೆ ಮಾಡಿಕೊಂಡು ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ಈ ಭಾಗ, ಈ ಭಾಗದಲ್ಲಿ ಪೇಯ್ನ್ ಇರ್ತದೆ, ರೆಕ್ಕೆ ಸೇರಿಸಿ ಅಲ್ಲೇ ಪೇಯ್ನ್ ಬರೋದು. ಅದಕ್ಕೆ ನಾವು ಹಿಂಗೆ ಒತ್ಕೊಂಡು ಹಿಂಗೆ 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 ಬಾಲದಿಂದ ಬಾಲವರೆಗೂ ಹೋಗ್ಬೇಕು, ರೆಕ್ಕೆಯಿಂದ ಬಾಲದವರೆಗೂ ಹೋಗಬೇಕು. ಅದಾದ ನಂತರ ಅಕ್ಕಿನ ಆದ ನಂತರ ನಿಮ್ಮ ತೊಡೆನ ಅಚ್ಚುಕಟ್ಟಾಗಿ ಈ ಥರ ಒಂದು ಐಟಲ್ ಮಾಡಿಕೊಂಡು ಹಿಂಗೆ ಹಿಡಿಬೇಕು. ಹಿಂಗೆ ಹಿಡ್ದು ರೆಕ್ಕೆನ ಹಿಂಗೆ ಅದುಂಬೇಕು. ಹಿಂಗೆ 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 ಅದುಂಬಿದ್ರೆ ಅಕ್ಕಿ ಭಾರಿ ತಾಜಾವಾಗಿ ರೆಸ್ಟ್ ತೊಗೊಳ್ತದೆ. ರೆಕ್ಕೆನಲ್ಲಿ ನೋವಿಲ್ದಂಗೆ ತೆಗಿಬೋದು. ನಿಧಾನಕ್ಕೆ ಒತ್ತಡ ಕೊಡೋಂಗೆ, ನಮಗೆ ನೋವಿದ್ರೆ ಹೆಂಗೆ ಒತ್ತಡ ಕೊಡ್ತೀವಿ ಆ ಥರ.
ಬಲಗ ಒಂದು ಡೌಟ್, ಇದು ಯಾವಾಗ ಮಾಡ್ಬೇಕಣ್ಣ? ಅಕ್ಕಿ ಆಡಿ ಇಳಿದಾಗ ಮಾಡೋದು? ಅಕ್ಕಿ ಆಡಿ ಇಳಿದಾಗ ಮಾಡೋದು. ಓಕೆ ಓಕೆ. ಅಕ್ಕಿ ಆಡಿ ಇಳಿದಾಗ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋದು, ನಾಳೆ ರೆಡಿ ಆಗೋದಕ್ಕೆ. ಸರಿ ಸರಿ. ಉಡಾನಲ್ಲಿ ಅಕ್ಕಿ ಎಲ್ಲ ನಿಂತಿರೋಕ್ಕೆ ಎಲ್ಲ ಆಡಿಸಿರೋಕ್ಕೆ ನಾಳೆ ಬಿಡಬೇಕಾದ್ರೆ ಇವತ್ತು ರೆಡಿ ಮಾಡ್ಕೊಳ್ಳೋದು ಇದನ್ನು. ಈ ಥರ ಆದ ನಂತರ ಈ ತೊಡೆ ಈ ರೆಕ್ಕೆ ಸೆಟ್ ಆಗಲ್ಲ. ಯಾವ ರೆಕ್ಕೆ ಇದು? ಎಡಗಡೆ ರೆಕ್ಕೆ, ಬಲಗಡೆ ತೊಡೆಗೆ ಬರುತ್ತೆ. ಇದು ಈ ಕಡೆ ರೆಕ್ಕೆಗೆ ಸೆಟ್ ಆಗಲ್ಲ. ನೋಡಿ, ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹಿಂಗಿಟ್ಟರೆ ರೆಕ್ಕೆ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಕಾಲು ಬದಲಾವಣೆ ಮಾಡಿಕೊಂಡು, ಓಕೆ, ಕಾಲು ಬದಲಾವಣೆ ಮಾಡಿಕೊಂಡು ಬಲಗಡೆ ರೆಕ್ಕೆಗೆ ಎಡಗಡೆ ತೊಡೆ ಬರಬೇಕು. ಈಗ ಕರೆಕ್ಟಾಗಿ ಪೊಸಿಷನ್ ಬರುತ್ತೆ. ಆ ಥರ ತಿಳ್ಕೊಳ್ಳಿ, ಬಲಗಡೆ ರೆಕ್ಕೆಗೆ ಎಡಗಡೆ ತೊಡೆ. ನೋಡಿ, ಹಿಂಗೆ ಕ್ಲೀನಾಗಿ ರೆಕ್ಕೆ ಕ್ಲೀನಾಗಿ ತೊಡೆ ಮೇಲೆ ಹಿಂಗೆ ಇಟ್ಕೊಂಡ್ರೆ ತೊಡೆ ಸಪೋರ್ಟ್ಗೆ ಹಾಕಿ ಚೆನ್ನಾಗಿ ಮಿತವಾಗಿ ಅದು ಮೈನ ನೋವನ್ನು ತಗೊಳ್ತದೆ. ನೋಡಿ, ಹಿಂಗೆ 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 ಆದ ನಂತರ ಇದನ್ನು ಆಯಿತು. ಇದೇ ಥರ ಒಂದು ಎರಡು ಸತಿ ಮೂರು ಸತಿ ಅದು ಎಣಿಸ್ಕೋಬೇಕು. ಮೂರು ಸತಿ ಒರೆಸಿದ ನಂತರ ಅಕ್ಕಿಗೆ ನಾವು ಈ ಟವಲ್ನ ಒಂದು ಕೊನೆ ಭಾಗ ತಗೊಂಡು ಎದೆ ಭಾಗನ ಹಿಂಗೆ 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 ಎದೆ ಭಾಗ ನೋಡಿ, ಹಿಂಗೆ ಎರಡು ಪಕೋಟ ಮೇಲೆ ಬಿಟ್ಟು ಹಿಂಗೆ ಮಸಾಜ್ ಮಾಡಬೇಕು. ಇಲ್ಲಿ 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 ಎರಡು ಬಾಲ್ ಇರ್ತದೆ, ಈ ಎರಡು ಬಾಲ್ನ ಸುಮ್ಮನೆ ಮಸಾಜ್ ಹಿಂಗೆ ರೆಕ್ಕೆ ಕೆಳಗಡೆ ಜಾಯಿಂಟು ಮಸ್ಕಲ್ ಜಾಯಿಂಟ್ ಅಂತ ಅದಕ್ಕೆ ಹೆಸರು. ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿರೋ ಇಂಗ್ಲೀಷು. ಮಸ್ಕಲ್ ಜಾಯಿಂಟ್ ಅಂತ ಅದನ್ನು ನೋಡಿ ಹಿಂಗೆ ಮಾಡ್ಕೋಬೇಕು. ಹಿಂಗೆ ಹಿಂಗೆ ರಿಲ್ಯಾಕ್ಸ್ ಆದ ನಂತರ ಮತ್ತೆ ಇಲ್ಲಿ ನೋಡಿ, ಹಿಂಗೆ ಹಿಂಗೆ ಒತ್ತಬೇಕು, ಮತ್ತೆ ಹಿಂಗೆ ಒತ್ತಬೇಕು. ಆಮೇಲೆ ಇದಾದ ನಂತರ ಅಕ್ಕಿಗೆ ಬೆನ್ನು ಇಂಪಾರ್ಟೆಂಟ್ ಇದೆ. ಅಕ್ಕಿ ಯಾವತ್ತೂ ನೋಡಿ ಹಿಂಗೆ ಮಾಡ್ಕೋಬೇಕು. ಹಿಂಗೆ 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 ಎರಡು ಬೆರಳಲ್ಲಿ ಹೌದು ಮಸಾಜ್ ಮಾಡಿ ಸೊಂಟ ನೋವಿರ್ತದೆ, ಒಡ್ದು ಸೊಂಟ ನೋವಿರ್ತದೆ ಅಕ್ಕಿಗೆ. ಆ ಸೊಂಟ ನೋವು ಹೋಗ್ಬೇಕಾದ್ರೆ ನೋಡಿ ಹಿಂಗೆ ಮಾಡಬೇಕು. ಮಾಲೀಸ್ ಹಿಂಗೆ ಇಷ್ಟು ಮಾಲೀಸ್ ಮಾಡಬೇಕು ಅಕ್ಕಿಗೆ. ಮಾಲೀಸ್ ಮಾಡಿ ಕಾಲನ್ನ ಹಿಡಿದು ಬಿಡಬೇಕು. ನಮ್ಗೆ ಹೆಂಗೆ ಕಾಲು ಹಿಡಿದು ಎಲ್ಲ ಪೇಯ್ನ್ ಹೋಗುತ್ತೆ ಅನ್ನೋದ ಲೆಗ್ನ ನೋಡಿ, ಈ ಥರ ಲೆಗ್ನ ನೋಡಿ, ಹಿಂಗೆ ಹಿಂಗೆ ಲೆಗ್ನ ರಿವರ್ಸ್. ನಾನು ಮುಂಚೆ ವಸತಿ ಹೇಳಿದ್ದೆ, ಆಡ್ ಬಂದಿರೋ ಅಕ್ಕಿ ತೇವದ ಬಟ್ಟೆ ಮೇಲೆ ನಿಲ್ಲಿಸಿದ್ರೆ ಫುಲ್ ಪೇನ್ ರಿಲ್ಯಾಕ್ಸ್ ಆಗುತ್ತಂತ. ಹೌದು, ಟಾಯ್ಲೆಟ್ ಹೋಗೋ ಜಾಗ ತೊಳೆದು ಇದು ರೆಕ್ಕೆ ಹೊಡೆಯೋ ವಿಧಾನ ತೋರಿಸಿದ್ದೀನಿ. ಇನ್ನೊಂದು ಈಸಿ ವಿಧಾನ ತೋರಿಸ್ತೀನಿ, ನಿಮ್ಗೆ ಯಾವುದು ಕನ್ವಿನಿಯಂಟ್ ಯಾವುದು ಅನುಕೂಲ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ಅಣ್ಣ, ಇದರಿಂದ ಏನು ಯೂಸಸ್ ಅಣ್ಣ ಅಕ್ಕಿಗೆ? ಇದು ರೆಕ್ಕೆ ಏನು ಯೂಸಸ್ ಅಂದರೆ ರೆಕ್ಕೆನಲ್ಲಿ ಪೇನ್ ಹೋಗುತ್ತೆ. ಈಗ ನಾವು ಶಾಖ ಕೊಡೋಕ್ಕೆ ಮುಂಚೆ ಮಾಡುವಂಥ ವಿಧಾನ ಇದು. ಸರಿ ಸರಿ. ಸುಮ್ಮನೆ ಬಿಸಿ ಶಾಖ ಕೊಡೋದಕ್ಕಿಂತ ಇದರಲ್ಲಿ ಮಾಡಬೇಕು. ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ. ಯಾವುದನ್ನು? ಈ ಕೆಂಡವನ್ನು. ಇದು ಕೆಂಡ, ಈ ಮರಳು. ಈ ಮರಳು ಮೇಲೆ ನೀವು ತೆಂಗಿನ ಚಿಪ್ಪುಗಳನ್ನ, ಓಕೆ, ತೆಂಗಿನ ಚಿಪ್ಪುಗಳನ್ನ ಜೋಡಿಸ್ಕೊಂಡು ಅದು ಅಂಟಿಸ್ಕೋಬೇಕು. ಅದು ಬೆಂಕಿ ಆದ ನಂತರ ಬೆಂಕಿ ಹಂಗೆ ಇರುತ್ತೆ. ಅದನ್ನು ನೋಡಿ, ಹಿಂಗೆ ಕೈ ಅಳತೆ, ಈ ಅಳತೆ, ಹಾಂ ಹಾಂ, ಈ ಅಳತೆ ಮೇಲೆ ಅಕ್ಕಿ ಹಿಡಿಬೇಕು. ಅದಕ್ಕೆ ಆ ಬೆಂಕಿ ಹಿಂಗಿಟ್ಟು ನೋಡ್ಬೇಕು, ನಮ್ಮ ಕೈ ಹಿಂಗಿಟ್ಟು ನೋಡಬೇಕು. ಇದುವರೆಗೂ ನಮಗೆ ದಗೆ ಇದೆ ಅಂದರೆ ಅಲ್ಲಿ ಹಿಡಿಬೇಕು ಅಕ್ಕಿನ. ನೋಡಿ, ಹಿಂಗೆ ಒಂದು ಆಡಿಸೋದು, ಹಿಂಗೆ ಎರಡು ಉಯ್ಯಾಲೆ ಆಡಿಸೋದು, ಮೂರು, ನಾಲ್ಕು, ಸರಿ, ಐದು, ಆರು. ಹಿಂಗೆ ಮಾಡುವಾಗ ಇಂಪಾರ್ಟೆಂಟ್ ತಿಳ್ಕೊಳ್ಳಿ ವಿವರ್ಸ್, ಬೆಳ್ಳುಳ್ಳಿ ಚಿಪ್ಪೆ ಒಬ್ಬರು ಹಾಕಬೇಕು. ಓ, ಒಟ್ಟು ಒಟ್ಟು ಬೆಳ್ಳುಳ್ಳಿ ಒಟ್ಟು. ಓಕೆ. ಅದಾದ ನಂತರ ಓಮದ ಕಾಳು ಎಲ್ಲ ಪಕ್ಕ ಪಕ್ಕದಲ್ಲಿ ಮಡ್ಕೊಂಡಿರ್ಬೇಕು. ಇದು ಸ್ವಲ್ಪ ಅದು ಸ್ವಲ್ಪ ಎಲ್ಲ ತೊಗೊಂಡು ಸಾಂಬ್ರಾಂಡಿ, ಹಾಲು ಸಾಂಬ್ರಾಂಡಿ, ಹಾಲು ಮಡ್ಡಿ ಸಾಂಬ್ರಾಂಡಿ ಅಂತ, ಅದು ಪುಡಿ ಮಾಡಿ ಮಡ್ಕೊಂಡಿರ್ಬೇಕು. ಇದನ್ನು ಸ್ವಲ್ಪ ಉದುರಿಸ್ಬೇಕು, ಇದನ್ನು ಸ್ವಲ್ಪ ಉದುರಿಸ್ಬೇಕು, ಇದನ್ನು ಸ್ವಲ್ಪ ಉದುರಿಸ್ಬೇಕು. ಯಾತಕ್ಕೆ ಉದುರಿಸ್ಬೇಕಂತ ಆಮೇಲೆ ಹೇಳ್ತೀನಿ. ನೆಟ್ಟಿಗೆ ಹೊಗೆ ನೆಟ್ಟಿಗೆ ಬರ್ಬೇಕು ಹಿಂಗೆ. ಸರಿ ಸರಿ. ಹಿಂಗೆ ಅರಳಿದ್ರೆ ಅದು ಇದಕ್ಕೆ ಹಿಂಗೆ ಮಾಡೋದಕ್ಕೆ ಬರೋದಿಲ್ಲ. ಹಿಂಗೆ ಹೊಗೆ ಬರ್ತಾ ಅಂತ ಅಂದ್ಕೊಳ್ಳಿ ಇವಾಗ. ಸರಿ. ಹಿಂಗೆ ಒಟ್ಟಿಗೆ ಹಾಕ್ಬಿಟ್ರೆ ನೆಗೆ ಹಿಂಗೆ ಹೊಗೆ ಹಿಂಗೆ ಬರ್ತಾ ಆ ಹೊಗೆನಲ್ಲಿ ಇದನ್ನು ಹಿಂಗೆ ತೋರಿಸ್ಬೇಕು ಹಿಂಗೆ. ಸರಿ. ಹಿಂಗೆ ಅವಾಗ ಏನಾಯ್ತದೆ, ಹಿಂಗೆ ತೋರಿಸಿ ಹಿಂಗೆ ಮುಚ್ಚಿದಟ್ಟಿಗೆ ಹೊಗೆ ಎಲ್ಲ ಇಲ್ಲಿ ಅಕ್ಯೂರ್ ಆಗುತ್ತೆ. ಇಲ್ಲಿಗೆ ಇಲ್ಲಿ ಸೇರ್ಕೊಂತದೆ, ಈ ರೆಕ್ಕೆ ನೆಲ್ಕೊಂಡು ಇಲ್ಲಿ ಸೇರ್ಕೊಂತದೆ. ಪೇನ್ ರಿಲ್ಯಾಕ್ಸ್ ಆಗೋದಕ್ಕೆ ಅಕ್ಕಿಗೆ ಪೇನ್ ಕಂಟ್ರೋಲ್, ಪೇನ್ ಕಂಟ್ರೋಲ್, ರೆಕ್ಕೆ ಫ್ರೀ ಆಗೋದಕ್ಕೆ. ನಾಳೆ ಇವತ್ತಿಂದ ನಾಳೆ ದಾಸಿ ಆಡೋದಕ್ಕೆ ಶೇಖಕ್ಕಡೋ ವಿಧಾನ ಇದು. ಅದಾದ ನಂತರ ಇಷ್ಟು ಮಾಡಿದಾಗ ನಂತರ ಅದು ಹೊಗೆ ಬರ್ತಾ ಇದ್ದಾರೆ, ಹೊಗೆ ಬರ್ತಾ ಇರೋಲ್ಲೇನೆ. ನೋಡಿ, ಈ ಕಾಲು ಹಿಂಗೆ ಹಿಡ್ಕೊಂಡು ಹಿಂಗೆ ತೋರಿಸ್ಬೇಕು ಟಾಯ್ಲೆಟ್ ಹೋಗೋ ಜಾಗನ. ನೋಡಿ, ಹಿಂಗೆ 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 ಹಿಂಗೆ. ಓ, ಇದು ಸೊಂಟಕ್ಕೆ ಸ್ವಲ್ಪ. ಟಾಯ್ಲೆಟ್ ಹೋಗೋ ಜಾಗ ಇದು. ಟಾಯ್ಲೆಟ್ ಹೋಗೋ ಜಾಗಕ್ಕೆ ಕೋಲ್ಡ್ ಆಗಬಾರ್ದು,
ಅಂತ ಹಿಂಗೆ ತೋರಿಸಿ ಅದ ಹತ್ರ ಹಿಂಗೆ ತೋರಿಸ್ಬೇಕು ಅಕ್ಕಿನ. ಇದಾದ ನಂತರ ಅಕ್ಕಿನ ಹಿಂಗೆ ಉಲ್ಟಾ ಮಾಡ್ಕೊಂಡು ನೋಡಿ, ಹಿಂಗೆ ಇಡಬೇಕು ಅಕ್ಕಿನ ನೋಡಿ, ಹಿಂಗೆ ಹಿಡಿದು ಹಿಂಗೆ ತೋರಿಸ್ಬೇಕು ಅಕ್ಕಿನ ನೋಡಿ ಹಿಂಗೆ. ಇದು ಅಷ್ಟೇ, ಎಷ್ಟು ಡಿಸ್ಟೆನ್ಸ್ ಬಿಸಿ ಇದೆ ಅಷ್ಟು ಡಿಸ್ಟೆನ್ಸ್ ಕಡೆಗೆ ಬನ್ನಿ, ಬಿಸಿ ದಾಸಿದ್ರೆ ಮೇಲೆ ಹೋಗಿ, ಬಿಸಿ ಕಡೆಗೆ ಕೆಳಗೆ ಬನ್ನಿ. ಸರಿ, ಹಿಂಗೆ ಮಾಡಿಕೊಂಡು ತಿರುಗಾ ನೋಡಿ, ಹಿಂಗೆ ತೋರಿಸಿ ಅದನ್ನು ಇಷ್ಟು ಮಾಡಿದಾದ ನಂತರ ನೋಡಿ, ಈ ಅಕ್ಕಿನ ಹಿಂಗೆ ಮಾಡಿ ರೆಕ್ಕೆ ಹಿಂಗೆ ತೋರಿಸ್ಬೇಕು, ಹಿಂಗೆ 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 ನೋಡಿ. ಓ, ಇಲ್ಲಿ ಕೆಳಗಡೆ ಕೆಳಗಡೆ ಪಕ್ಕೆಗೆ ಪಕ್ಕೆಗೆ ನೋಡಿ ಹಿಂಗೆ. ಇದಾದ ನಂತರ ಮತ್ತೆ ಅಕ್ಕಿಂಗೆ ತೋರಿಸಿ, ಒಂದು ಸತಿ ಹಿಂಗೆ ತೋರಿಸಿ, ಒಂದು ಸತಿ ಮತ್ತೆ ಹಿಂಗೆ ತೋರಿಸಿ, ಹೊಗೆ ಹಿಂಗೆ ತುಂಬ್ಕೊಂಡಿರ್ತದ್ರು ಒಳಗಡೆ ನೆಲದಲ್ಲಿ ಬಿಡ್ರಿ. ಓಕೆ, ನೆಲದಲ್ಲಿ ಹೆಂಗೆ ಬಿಡಬೇಕು, ಎಗರಾಗಿ ಬಿಡಬಾರ್ದು, ಸುಮ್ಮನೆ ನೋಡಿ ಹಿಂಗೆ ಬಿಡ್ಬೇಕು, ಹಿಂಗೆ ಹಿಂಗೆ ಬಿಡ್ಬೇಕು ಅಕ್ಕಿ, ಹಂಗೆ ರಿಲ್ಯಾಕ್ಸ್ ಆಗಿರ್ಬೇಕು ಅದು. ಹಂಗೆ ಬಿಟ್ಟರೆ ಅದು ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತಿಗೆ ರೆಕ್ಕೆ ಒದರ್ಕೊತದೆ. ಓಕೆ ನೋಡಿ, ಇವಾಗ ಒದರ್ ಸ್ಟಾರ್ಟ್ ಆಗ್ತದೆ, ಒದರ್ಕೊತದೆ. ಹಾಂ ಹಾಂ, ಅಕ್ಕಿ ಒದರ್ಕೊಂಡು ರೆಕ್ಕೆ ಹಿಂಗೆ ಒದರ್ಕೊತದೆ ಅಂದರೆ ರಿಲ್ಯಾಕ್ಸ್ ಆಯಿತು. ರಿಲ್ಯಾಕ್ಸ್ ಆಯಿತು ಅಂತ. ಇದು ದೊಡ್ಡ ಅಕ್ಕಿ ತೋರಿಸಿದ್ದೀನಿ ನಾನು. ಸರಿ, ಬಟ್ಟಾಗಳು ಮಾಡಿದ್ರೆ ನೀವು ಒದರ್ತದೆ, ಆಡ ಅಕ್ಕಿ ಮಾಡಿದ್ರೆ ಒದರ್ತದೆ. ಹೌದೌದು, ಅದು ಏನಾಯ್ತದೆ, ಇದು ಒದರ್ತದೆ, ಸ್ವಲ್ಪ ಭಯ ಬೀಳ್ತದೆ ಅಕ್ಕಿ. ಈ ಅಕ್ಕಿ, ಈ ಅಕ್ಕಿ ನಾವು ಈ ಥರ ಮಾಡೋದ್ರಿಂದ ಉಡಾನು ನಾಳೆ ಭರ್ತಿ ಮಾಡೋದಕ್ಕೆ ಲೆಕ್ಕಾಚಾರ ಶಾಖ ಕೊಡಿ, ತೋರ್ಸೋಣ ತೋರ್ಸೋಣ ಅನ್ನೋದನ್ನು ನಾನು ವಿಧಾನ ತೋರಿಸಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರು. ಹಾಂ, ರೆಕ್ಕೆ ನೀರು ಹೊಡೆದು ಯಾವ ಥರ ಶಾಖ ಕೊಡಬೇಕು ಅಂತ ಹೇಳಿದ್ದೀನಿ. ಬೆಂಕಿಗೆ ಹತ್ತಿರ ಇಡಬೇಡಿ, ಬೆಂಕಿಗೆ ನಿಮಗೆ ನೋಡ್ಕೊಳ್ಳಿ, ನಿಮ್ಮ ಕೈ ಬಿಸಿ ಆದಷ್ಟು ಮೇಲೆ ಹೋಗಿ. ಓಕೆ, ನಿಮ್ಮ ಕೈ ಬೆಂಕಿ ಬಗ್ಗೆ ಕಡಿಮೆ ಆದಾಗ ಕೆಳಗೆ ಬರ್ರಿ. ಸರಿ ಸರಿ, ಮೊದಲು ಪಕೋಟಗಳು ನೆನೆಸಿ ಆರಿಸ್ಕೊಂಡು ಆಮೇಲೆ ಶಾಖ ಕೊಡೋದು ಒಳ್ಳೆಯದು. ಆಯಿತು, ನೀವು ಶಾಖ ಕೊಡೋಕ್ಕೆ ನಿಮಗೆ ಆ ಪಕ್ಷದಲ್ಲಿ ನಿಮಗೆ ಆಗಲಿಲ್ಲ, ಇನ್ನೂ ಈಸಿ ಮೆಥಡು ಹೇಳ್ಕೊಡ್ತೀನಿ ನಾನು. ವಿವರ್ಸ್, ಅಲ್ಲಿ ತೋರಿಸಿದ್ದು ಹಳೆ ಕಾಲದ ಪದ್ಧತಿ, ಈಗ ತೋರಿಸ್ತಾರೆ ಇದು ಲೇಟೆಸ್ಟು ಪದ್ಧತಿ. ಹೊಗೆ ಆಮೇಲೆ ತೋರಿಸ್ಕೋಬೋದು, ತೋರಿಸಿಲ್ಲ ಅಂದರೆ ನಡೀತದೆ. ಈ ಥರ ಒಂದು ಡ್ರೈಯರ್, ಏರ್ ಡ್ರೈಯರ್ ತೊಗೊಂಡು ಅಕ್ಕಿನ ರಿಲ್ಯಾಕ್ಸ್ ಮಾಡೋದಕ್ಕೆ ಈ ಥರ ತೋರಿಸ್ಕೋಬೋದು. ಏರ್ ಡ್ರೈಯರಲ್ಲಿ ಅಕ್ಕಿ ಡ್ರೈ ಆಗೋದಕ್ಕೆ, ಬೇಗ ಬೆಟ್ಟು ಹೋಗೋದಕ್ಕೆ ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಈ ಥರ ತೋರಿಸಾದ ನಂತರ ಆಗಲೇ ಯಾವಾಗ ಏನನ್ನು ಮಾಡಿದ್ದೀನಿ ಅದನ್ನೇ, ಇದು ಬೆಂಕಿ ಶಾಖ ಕೊಡೋದು ಅಂತ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಹಿಂಗೆ ಹಿಂಗೆ ತೋರಿಸಿ ಅದಾದ ನಂತರ ಅಕ್ಕಿನ ಹಿಂಗೆ ಉಲ್ಟಾ ಮಾಡುವಾಗ ಈ ಬೆಳ್ಳು ಇಂಪಾರ್ಟೆನ್ಸ್ ಇದೆ, ಅಕ್ಕಿ ಇಲ್ಲಾಂದರೆ ಆರ್ಬಿಡ್ತದೆ. ಈ ಬೆಳ್ಳು ಲಾಕ್ ಮಾಡ್ಕೋಬೇಕು, ಹಿಂಗೆ ಈ ಕತ್ತನ್ನ ಹಿಂಗೆ ಲಾಕ್ ಮಾಡ್ಕೋಬೇಕು ನೋಡಿ. ಹಿಂಗೆ ಉಯ್ಯಾಲೇ ಆಡ್ದಂಗೆ ಹಿಂಗೆ ತೋರಿಸಿ, ಇದಾದ ನಂತರ ಮತ್ತೆ ಅಕ್ಕಿನ ಹಿಂಗೆ ತಗೊಂಡು ಲಾಕ್ ಮಾಡ್ಕೋಬೇಕು, ಕಾಲನ್ನ ಲಾಕ್ ಮಾಡಿಕೊಂಡು ಎರಡು ಪಕೋಟ ಮಧ್ಯದಲ್ಲಿರೋ ಇದಿಗೆ ಮಸ್ಕಲ್ ಬೋನ್ಗೆ ಹಿಂಗೆ ಈ ತಾಯ್ತಾಯ್ತ ಮೇಲೆ ಹೋಗಿ, ಈ ಜಾಸ್ತಿ ಆಯ್ತಾಯ್ತ ಮೇಲೆ ಹೋಗ್ಬಿಡಿ, ಏ ಇದು ಜಾಸ್ತಿ ಆಯ್ತಾ ಅದು ಮೇಲೆ ಹೋಗಿ ಇಷ್ಟಕ್ಕೆ. ಅದಕ್ಕೆ ಈಟು ಎಷ್ಟು ಬೇಕು ನಿಮಗೆ ಈಟು ಆಗುತ್ತೆ ಅದೇ ಥರ ಅದಕ್ಕೂ ಈಟು ಬೇಕಾಗುತ್ತದೆ, ಅದೇ ಥರ ನೀವು ಅದನ್ನು ಕನ್ವೀನೆಂಟ್ ಮಾಡ್ಕೊಳ್ಳಿ ಹಿಂಗೆ ಇಷ್ಟೇ. ಇದನ್ನು ಮಾಡ್ಕೊಂಡ್ರೆ ಬೆಂಕಿ ಅಂಟಿಸ್ಕೊಳ್ಳೋದು ಮಾಡೋದು ಇವೆಲ್ಲ ಬೇಕಾಗಿಲ್ಲ. ಇದು ಒಬ್ಬ ಮಾಡ್ಕೊಳ್ಳೋ ವ್ಯಕ್ತಿ, ಇದು ಒಬ್ಬ ಮಾಡ್ಕೊಳ್ಳೋ ಕೆಲಸ ಇದು. ಎಲ್ಲರೂ ಒಬ್ಬೊಬ್ಬರೇ ಕಷ್ಟ, ಒಬ್ಬರೇ ನಾನು ಒಬ್ಬನೇ ಇರೋದ್ರಿಂದ ಐಡಿಯಾ ಹುಡುಕ್ದೆ. ಬೆಂಕಿ ಹುಡುಕು, ಮನೆಗೆ ಬೆಂಕಿ ಹಾಕು, ಬಾಂಡ್ಲಿ ಹೊತ್ಕೊಂಬಾ, ನನ್ನ ಕೈಯಲ್ಲಿ ಆಗಲ್ಲ. ಈಸಿಯಸ್ಟ್ ವೇ, ಅದಕ್ಕೆ ಈಸಿಯಸ್ಟ್ ವೇ ಇದನ್ನು ಮಾಡ್ಕೊಂಡಿದ್ದೀನಿ ನಾನು. ಇದಾದ ನಂತರ ಹೊಗೆ ಹಾಕ್ಬೇಕಾದ್ರೆ ಒಂದೇ ಒಂದು ಚಿಪ್ಪಲ್ಲಿ ಕೂಡ ಒಂದು ನಾಲ್ಕು ಇಜ್ಜಿಲ್ ಹಾಕ್ಬಿಟ್ಟು ಹೊಗೆ ತೋರಿಸ್ಕೊಳ್ಳೋದು. ತೆಂಗಿನ ಚಿಪ್ಪೆ ಏನು ಕಣ ಯೂಸ್ ಮಾಡ್ತಾರೆ? ತೆಂಗಿನ ಚಿಪ್ಪೆ ಏನಂದರೆ ಅದು ಆ್ಯಕ್ಚುಲಾಗಿ ಈಟನ್ನ ತಗ್ಗಿಸ್ಕೊಂತದೆ. ನ್ಯಾಚುರಲಾಗಿ ಆಯುರ್ವೇದ ಪಂಡಿತರೆಲ್ಲ ಹೇಳೋದು ಅದರಲ್ಲಿ ಆ್ಯಂಟಿಬಯೋಟಿಕ್ ಇದೆ, ತೆಂಗಿನ ಚಿಪ್ಪಲ್ಲಿ ಆ್ಯಂಟಿಬಯೋಟಿಕ್ ಇದೆ. ಸರಿ ಸರಿ, ಅದಕ್ಕೋಸ್ಕರ ಈ ವಿಧಾನನ ಹಳೆ ಕಾಲದಲ್ಲಿಂದ ತೆಂಗಿನ ಚಿಪ್ಪನ್ನ ಫಾಲೋಅಪ್ ಮಾಡಿದ್ದೀವಿ. ಓಮ್ ಕಾಳು ಹಾಕೋದು ನೆಗಡಿ ಪಗಡಿ ಆಗಬಾರ್ದು ಅಂತ, ಬೆಳ್ಳುಳ್ಳಿ ಚಿಪ್ಪೆ ಹಾಕೋದನ್ನು ನೆಗಡಿ ಪಗಡಿ ಆಗದೆ ನರವುಗಳಿಗೆ ಒಳ್ಳೆ ತಾಕತ್ ಬರಲಿ ಅಂತ. ಒಳ್ಳೆ ಬಾಜಿನೂ ಮಾಡ್ತದೆ, ಬಾಜಿನೂ ಬರುತ್ತೆ, ಬಾಜಿ ಬಿಟ್ಟಿದ್ರು ಕೂಡ ಬಾಜಿ ಮಾಡುತ್ತೆ, ಸಲಕ್ಣಿ ಮಾಡ್ತದೆ, ಸಲಕ್ಣಿ ಮಾಡಿದ್ರೆ ಅಕ್ಕಿ ಕೂಡ ಸಲಕ್ಣಿ ಮಾಡ್ತದೆ. ಅದಕ್ಕೆ ಈ ಹೊಗೆ ನಾವು ಮಾಡ್ತಾ ಇದ್ದೀವಿ. ಸಾಂಬ್ರಾಂಡಿ ಹೊಗೆನೂ ಅಷ್ಟೇ, ಸಾಂಬ್ರಾಂಡಿ ಹೊಗೆನಲ್ಲಿ ಸಲಕ್ಣಿ ಮಾಡ್ತದೆ, ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಹೌದು, ಈ ಥರ ನಾವು ಅಕ್ಕಿ ಶಾಖ ಕೊಡ್ತಾ ಇರೋದು ನಾನು ಹಳೆ ಕಾಲದ ಪದ್ಧತಿ, ಈಗ ಹೊಸ ಕಾಲದ ಪದ್ಧತಿ ತೋರಿಸಿದ್ದೀನಿ. ಇನ್ನೊಂದು ಶಾಖ ಕೊಡೋದು, ವಿಧಾನವಾದ ಶಾಖಗಳು ಕೊಡೋದನ್ನು ಹೇಳ್ತೀನಿ ನಾನು. ಯಾವುದು ಈಸಿ ಆಗುತ್ತೆ, ಒಬ್ಬೊಂಟಿಗನಿಗೆ ಆಗುತ್ತೆ, ಇಬ್ಬರು ಯಾರು ಇದ್ದೀರಾ ಆ ಥರ ಮಾಡ್ಕೊಳ್ಳಿ. ವಿವಸ್ಗೆ ನಾನು ಇಷ್ಟು ನನ್ನ ಹೃದಯದಲ್ಲಿರೋದೆಲ್ಲ ಈ ಶಾಖ ಕೊಡೋದ ಬಗ್ಗೆ ಹೊಡೆದು ಮುಚ್ಚು ಮರೆಯಿಲ್ಲದೆ ಹೇಳಿದ್ದೀನಿ. ಇದಾದ ನಂತರ ಈ ಶಾಖ ಬೆಂಕಿ ಶಾಖ ಕೊಟ್ಟರೆ ಈ ಥರ ಪನ್ನೀರು ರೋಸ್ ವಾಟರ್,
ಇದ್ರದ್ದು ಯೂಸಸ್ ಏನಣ್ಣ ಅದು? ಇದು ರೋಸ್ ವಾಟರ್ಸ್ ಏನು ಕೊಡೋದಂದರೆ ಮೈ ಫ್ರೀ ಆಗೋದಕ್ಕೆ. ರೋಸ್ ವಾಟ್ರು ಹೊಟ್ಟೆಗೆ ಒಂದು 5 cc, ಮುಂಚೆನೇ ನಾವು ಅರ್ಧ ಒಳ್ಳೆ ಕುಡಿಸ್ತಾ ಇದ್ದೀವಿ. ಆಮೇಲೆ ಎಸೆನ್ಸ್ ಕೊಟ್ಬಿಡ್ಬೇಡಿ, ರೋಸ್ ಎಸೆನ್ಸ್ ಕೊಟ್ಟರೆ ಅಕ್ಕಿ ಸದಾಗ್ಬಿಡ್ತದೆ, ಓಕೆ ಬೇರೆ ಆಗ್ಬಿಡ್ತದೆ, ಇಂಪಾರ್ಟೆನ್ಸ್ ಇದು. ಆಮೇಲೆ ಏ ಮಾಡಿಬಿಡ್ಬೇಡಿ, ರೋಸ್ ವಾಟರ್ ವಾಟರ್ ಅಂತಲೇ ಕೇಳಬೇಕು ನೀವು. ಈ ರೋಸ್ ವಾಟರ್ ಕೊಟ್ಟರೆ ಅಕ್ಕಿ ಮೈ ಕೈಯಲ್ಲಿರೋದು, ರಕ್ತಾಂಶಗಳಿರೋಣ, ಏನೇ ಕಲ್ಮಣ್ಸ್ ಅದು ಒಳಗಡೆ ಇದ್ರೂ ಕೂಡ ಅದೆಲ್ಲ ರಿಲ್ಯಾಕ್ಸ್ ಆಗಿ ಅಕ್ಕಿ ರೆಡಿ ಆಗುತ್ತೆ. ಬೆಳ್ಳುಳ್ಳಿ ನೀರು ಹೆಂಗೆ ಕೊಡ್ತೀವಿ ಅದೇ ಥರ ಇದು ಕೆಲಸ ಮಾಡ್ತದೆ, ರಿಲ್ಯಾಕ್ಸ್ ಆಗುತ್ತೆ, ಬಾಜಿ ಕಂಟ್ರೋಲಲ್ಲಿರ್ತದೆ, ಆಟ ಚೆನ್ನಾಗಿರುತ್ತೆ. ಇದಕ್ಕೆ ರೋಸ್ ವಾಟರ್ ಇಟ್ಟಿದ್ದೀನಿ, ರೋಸ್ ವಾಟರ್ ಕೊಡ್ತೀನಿ. ಇದನ್ನು ನಾಳೆ ಬಂದಿದ್ದೆ ಒಂದು ಮುಚ್ಚಿ ಮಾಡಿದೆ ತೋರಿಸ್ತಾ ಇದ್ದೀನಿ. ನಮಸ್ಕಾರ ವಿವರ್ಸ್ ಅವರೇ, ಈಗ ಹಳೆ ಕಾಲ ಪದ್ಧತಿಯಲ್ಲಿ ನಾನು ಒಂದು ಶೇಖ ಕೊಡೋ ಮೆಥಡ್ನ ಬೆಂಕಿಯಲ್ಲಿ ಹೆಂಗೆ ಕೊಡಬೇಕು, ಬೆಳ್ಳುಳ್ಳಿ ಚಿಪ್ಪೆ ಮತ್ತು ಓಂಕಾಳು ಮತ್ತು ಸಾಂಬ್ರಾಂಡಿ ಹೋಗಿ, ಆಲ್ಮಡ್ಡಿ ಸಾಂಬ್ರಾಂಡಿ ಹೋಗಿ ಹಾಕಿ ಅದನ್ನು ಹೊಗೆನಲ್ಲಿ ಅಕ್ಕಿನ ಮೇಲೆ ಹೆಂಗೆ ತೇಳಿಸೋದು ಅಂತ ತೋರಿಸ್ತೆ. ಏನೇನೋದು ಲೇಟೆಸ್ಟು ಒಬ್ಬನಂಟಿ ಹೆಂಗೆ ಸೊಕ್ಕಿ ಮಾಡ್ಕೊಳ್ಳೋದು ಅಂತ ಹೇಳಿ, ಏರ್ ಡ್ರೈಯರಲ್ಲಿ ಅಕ್ಕಿ ಹೆಂಗೆ ಒಣಗಿಸೋದು, ಆ ಬಿಸಿಗೆ ತಕ್ಕಂಗೆ ಈ ಬಿಸಿಗೆ ತಕ್ಕಂಗೆ ಆ ಬಿಸಿ ಒಣಗಿಸೋದು ಅಂತ ಹೇಳಿದೆ. ಮೂರನೇದು ಶೇಖ ಕೊಡೋದು ಇನ್ನೊಂದು ವಿಧಾನ, ಎರಡನೇ ವಿಧಾನ ತೋರಿಸ್ತೀನಿ. ಆ ವಿಧಾನ ಏನಪ್ಪ ಅಂದರೆ, ಈ ಥರ ಒಂದು ಟರ್ಕಿ ಟವಲ್ನ ನೀರಲ್ಲಿ ನೆನೆಸ್ಕೊಂಡು, ನೀರಲ್ಲಿ ನೆನೆಸ್ಕೊಂಡು ಹಿಂಡ್ಕೋಬೇಕು ಇದನ್ನು. ಇದನ್ನು ಹಿಂಡ್ಕೊಂಬಿಟ್ಟು ಇದನ್ನು 4 ಪದರ ಮಡ್ಚ್ಕೊಳ್ಳಿ, ಹಿಂಗೆ 4 ಪದರ ಮಡ್ಚ್ಕೊಂಬಿಟ್ಟು ಅದನ್ನು ಈ ಥರ ಒಂದು ಬಾಕ್ಸ್ ಪಕ್ಕದಲ್ಲಿ ಇಟ್ಕೊಂಡು ಇಸ್ತ್ರಿ ಬಾಕ್ಸ್ ಇದ್ರ ಮೇಲೆ ಇಡೋದು, ಐರನ್ ಬಾಕ್ಸ್ನ. ಐರನ್ ಬಾಕ್ಸ್ನ ಇದ್ರ ಮೇಲೆ ಇಟ್ಟ ಅಂದರೆ ಐರನ್ ಬಾಕ್ಸ್ ಹೊಗೆ ಇದು ಈಟ್ ಆಗುತ್ತೆ, ಐರನ್ ಬಾಕ್ಸು ಕೆಳಗಿಟ್ಟು ಇದನ್ನು ತಗೊಳ್ಳೋದು. ಇದನ್ನು ತಗೊಂಡು ನಮ್ಮ ಈಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಕ್ಕೆ ನೋಡಿ, ಹಿಂಗೆ ಈ ಥರ ನಮ್ಮ ಕೈಗೆ ಇಟ್ಕೊಂಡು ಮಿತವಾದ ಈಟ್ ಬಂದಾಗ ರೆಕ್ಕೆನ ಹಿಂಗೆ ಓಪನ್ ಮಾಡಿ ಹಿಂಗೆ ಅದೇ ಥರ ಹಿಂಗೆ ಹಿಂಗೆ ಕೊಡ್ಬೋದು ಶೇಖ. ಅದೇ ಥರ ಈಟ್ ಕಡಿಮೆ ಆದಾಗ ತಿರುಗಿ ಮತ್ತೆ ಹಿಂಗಿಟ್ಟು ಐರನ್ ಬಾಕ್ಸಲ್ಲಿ ಇಡೋದು, ಈಟ್ ಆಗುತ್ತೆ. ಈಟ್ ಆದಾದ ನಂತರ ಅದಷ್ಟೊತ್ತಿಗೆ ಈ ಉಗುರ್ನ ನಮಗೆ ಕಾಲು ಮಾತ್ರ ಹಿಂಗೆ ಲಾಕ್ ಮಾಡ್ಕೋಬೇಕು ಇನ್ನಂತರೆ. ಎರಡನೇದು ಈ ಕೈಯಿಂದ ಈ ಬಟ್ಟೆನ ಒಬ್ಬ ಮಾಡೋದ್ರಿಂದ ನೋಡಿ, ಸ್ವಲ್ಪ ಹಿಂಗೆ ಬಗ್ಗಿ ಈ ಬಟ್ಟೆ ಹಿಂಗೆ ತೊಗೊಂಡು ಈ ಕೈಗೆ ಶೇಖ ಕೊಡು, ನಮ್ಮ ಕೈ ಯಾವ ಈಟ್ ಕರೆಕ್ಟ್ ಆಗಿದೆ ಆವಾಗ ಇದನ್ನು ಹಿಂಗೆ ಓಪನ್ ಮಾಡಿದ್ರೆ ಅಕ್ಕೆ ಓಪನ್ ಮಾಡ್ತದೆ ಹಿಂಗೆ ನೋಡಿ, ಹಿಂಗೆ ಓಪನ್ ಮಾಡ್ತದೆ ಆವಾಗ ಹಿಂಗೆ ಈ ಥರ ಮೂರು ಸತಿ ಕೊಟ್ಟು ಲಾಸ್ಟಲ್ಲಿ ನಾವು ಒಬ್ಬನೇ ನೋಡಿ ಹಿಂಗೆ ಹಿಂಗೆ ಇಟ್ಕೋಬೋದು, ಹಿಂಗೆ ಹಿಂಗೆ ಮಾಡ್ಕೋಬೋದು. ಅದಾದ ನಂತರ ಅದೇ ಈಟ್ಗೆ ಮತ್ತೆ ಇನ್ನೊಂದ್ಸತಿ ಈಟ್ ತೊಗೊಂಡು ನೋಡಿ ಈ ಥರ ಆವಾಗಲೇ ಮಾಲಿಷ್ ಮಾಡೋದ್ರೆ ತೋರಿಸಿದ್ದೇನೆ, ಒಳ್ಳೆ ಲೆಕ್ಕಾಚಾರಣೆ. ಅದೇ ಥರ ನೋಡಿ ಹಿಂಗೆ ಇಲ್ಲಿಂದ ಕೀಲ್ ಬೋನ್ ಮಸ್ಕಲ್ ಬೋನಿಂದ ಹಿಡಿದು ಕೀಲ್ ಬೋನಿಂದ ಹಿಡಿದು ಹಿಂಗೆ ತಗೋಬರೋದು. ಕಾಲು ಮಾತ್ರ ಯಾವ ಕಾಲಿಗೆ ಬಿಡಬೇಡಿ, ಅಕ್ಕಿ ಹಾರ್ಕೊಂಡು ಹೊಂಡಿದ್ರೆ ಮತ್ತೆ ಹಿಡ್ಕೊಬರ್ಬೇಕಾಗ್ತದೆ, ತಡೆ ಆಯ್ತದೆ ಕೆಲಸ. ಕಾಲು ಬೋನ್ ಹಿಂಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಅದೇ ಥರ ಈ ಕಡೆ ತೊಗೊಂಡು ಈ ಬಟ್ಟೆ ಎಷ್ಟು ಮತ್ತೆ ಈಟ್ ನೋಡ್ಕೊ ಈಟಿದೆ ಹಂಗಂದರೆ ನೋಡಿ ಇಲ್ಲಿಗೆ ಹಿಂಗೆ ಇಟ್ಟು ಹಿಂಗೆ ಹಿಂಗೆ ಮಾಲೀಸ್ ಮಾಡ್ದಂಗೆ ಪುಕ್ಕ ಉದುರ್ದಂಗೆ ಅದುಮ್ದಂಗೆ ನೈಸಾಗಿ ಮಾಡಬೇಕು. ಮಾಲೀಶ್ ಅಂದರೆ ನೈಸಾಗಿ ಮಾಡೋದೇ ಮಾಲೀಶು. ಅದಾದ ನಂತರ ಅದೇ ಥರ ಸೊಂಟಕ್ಕೆ ತಿರ್ಗಾ ಮತ್ತೆ ಸೊಂಟಕ್ಕೆ ಬಿಸಿ ಆರೋಗ್ಬಿಡ್ತದೆ ತೇವದ ಬಟ್ಟೆ ಇರೋದ್ರಿಂದ. ಇತ್ತ ಮತ್ತೆ ಐರನ್ ಬಾಕ್ಸ್ ಇದ್ರ ಮೇಲೆ ಇಡಬೇಕು, ತೆಗಿಬೇಕು, ಈಟಾಯಿತು. ತಿರ್ಗಾ ಹಿಂಗೆ ಈಟ್ ನೋಡ್ಕೋಬೇಕು. ಆಮೇಲೆ ಬೆನ್ನಿಂದ ಹಿಂಗೆ ಬಾಲದವರೆಗೂ ಹಿಂಗೆ ಶೇಖ ಹಿಂಗೆ ಕೊಟ್ಕೊಳ್ಳೋದು. ಆಮೇಲೆ ಹಿಂಗೆ ಕಾಲು ನೋಡಿ ಹಿಂಗೆ ಇಟ್ಕೊಂಡು ನೋಡಿ, ಅಕ್ಕಿ ಹಿಂಗೆ ಇಟ್ಟರೆ ಎಲ್ಲೂ ಹೋಗಲ್ಲ, ಇಲ್ಲಿ ಲಾಕ್ ಮಾಡ್ಕೊಂಡಿರ್ತಾರೆ. ಹಿಂಗೆ ತಗೊಳ್ಳೋದು ನೋಡಿ, ಹಿಂಗೆ 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 ತಗೊಂಡು ಆದ ನಂತರ ಎಲ್ಲ ಮೂರು ಸತಿ ಮಾಡಿರಿ. ಮೂರು ಸತಿ ಮಾಡಾದ ನಂತರ ಅಕ್ಕಿನ ಮತ್ತೆ ಕಾಲು ಲಾಕ್ ಮಾಡಿಕೊಂಡು ಈ ಎರಡು ರೆಕ್ಕೆನ ಹಿಂಗೆ ಎತ್ತೋದು ಫಸ್ಟ್ ನೋಡಿ, ಲಾಕ್ ಮಾಡಿ ನೋಡಿ, ಇಲ್ಲಿ ನೋಡಿ ಇಲ್ಲಿ ನೋಡಿ, ಈ ಲಾಕ್ ಇಲ್ಲಿ ಮಾಡ್ಕೊಂಡಿದ್ದೀನಿ, ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ, ರೆಕ್ಕೆ ಹಿಂಗೆ ಎತ್ಬಿಟ್ಟು ಈಟ್ ಮಾಡಿ ಈಟ್ ಮಾಡಿ ನೋಡಿ, ಹಿಂಗೆ ಓಪನ್ ಮಾಡ್ಕೊಳ್ಳಿ ಟವಲ್ ಅವಾಗ ನೋಡಿ, ಹಿಂಗೆ ಹಿಂಗೆ ಮೇತೆ ಅನ್ನೋದ್ರೆ ಹಿಂಗೆ ಮೇತೆ ಮೇವಿನ ಮೇತೆ ಚೀಲದಿಗೆ ಸ್ವಲ್ಪ ಶಾಖ ಮತ್ತು ಈ ಬಾಲ್ಗೆ ರೆಕ್ಕೆನ ಬಾಲ್ಗೆ ಹಿಂಗೆ ಹಿಂಗೆ ಕೊಡ್ತಾ ಐತೆ. ರಗದ ಊತ ರತ್ತ ನೋವು ಏನೇ ರತ್ತ ಕಟ್ಟುಗಳು ಇದ್ದರೂ ಕೂಡ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ವಿವರ್ಸ್. ಇದು ಒಂದು ವಿಧಾನ. ಇನ್ನೊಂದು ಎಲ್ಲ ಸಿಂಗಲ್ ಮ್ಯಾನ್ ಮಾಡೋ ವಿಧಾನ ನಿಮ್ಗೆ ತೋರಿಸ್ತಾ ಇದ್ದೀನಿ, ಜೊತೆಗಾರರಿಗೆ ಒಂದು ವಿಧಾನ ತೋರಿಸಿದ್ದೀನಿ ನೋಡಿ. ಹಿಂಗೆ ಭತ್ತದ ಅರಳಿದೆ, ಈ ಭತ್ತದ ಅರಳಿಗೆ ಈ ಥರ ಕಲ್ಲುಪ್ಪು ತೊಗೊಳ್ಳಿ, ಕಲ್ಲುಪ್ಪು ಬೆರೆಸ್ಕೊಳ್ಳಿ, ಹಿಂಗೆ ಕಲ್ಲುಪ್ಪು ಬೆರೆಸ್ಕೊಂಬಿಟ್ಟು ಅದನ್ನು ಹಿಂಗೆ ಮೂಟೆ ಕಟ್ಕೊಳ್ಳಿ. ಹಿಂಗೆ ಮೂಟೆ ಕಟ್ಟೋಕ್ಕೆ ಮುಂಚೆ ಈ ಥರ ಒಂದು ತಟ್ಟೆನಲ್ಲಿ ಅಲ್ಯೂಮಿನಿಯಂ ತಟ್ಟೆನಲ್ಲಿ ನೀವು ಇದನ್ನು ಉರ್ಕೊಳ್ಳಿ, ಸ್ಲೋ ಫ್ಲೇಮ್ ಇಟ್ಟು ಉರ್ಕೊಂಡು ಈ ಥರ ಗಂಟು ಮಾಡ್ಕೊಂಬಿಡಿ. ಈ ಥರ ಗಂಟು ಕಟ್ಕೊಳ್ಳಿ, ದಾರ ಕೆಳಗೆ ಬಿದ್ದೈತೆ ಇರಲಿ ನೋಡಿ, ಹಿಂಗೆ ಗಂಟು ಕಟ್ಕೊಳ್ಳಿ. ಹಿಂಗೆ ಹಿಂಗೆ ಗಂಟು ಕಟ್ಕೊಂಬಿಟ್ಟು ಅದೇ ಥರನೇ ಇವಾಗ ಹೆಂಗೆ ಶಾಖ ಕೊಟ್ಟನೋ ಒಬ್ಬೊಂಟಿಗೆ ಮಾಡೋ ಕೆಲಸ ಇವೆಲ್ಲ ನೋಡಿ. ಹಿಂಗೆ ಹಿಂಗೆ ಮಾಡಿಕೊಂಡು ಈ ಥರ ಚೀಲ ಇರ್ತದೆ, ಆ ಚೀಲ ನೋಡಿ ಹಿಂಗೆ ಮಾಡಿದ್ರೆ ಅಗಲ ಆಗ್ತದೆ ಭತ್ತದ ಅರಳು ನೋಡಿ.
ಇದು ಬೆಚ್ಚಗೆ ಮಾಡ್ಕೊಂಡಿರ್ಬೇಕಲ್ಲ, ಬೆಚ್ಚಗೆ ಮಾಡ್ಕೋಬೇಕು. ಇದು ಗೊತ್ತಾಗುತ್ತೆ ಈಟ್, ನಿಮಗೆ ಈಟ್ ಬೇಗ ಹೋಗೋದಿಲ್ಲ. ಇದು ಒಂದ್ಸತಿ ಈಟ್ ಮಾಡ್ಕೊಂಬಿಟ್ರೆ ಒಂದು ಪರಳಿಕೆ ಶಾಖ ಕೊಟ್ಟು ಮುಗಿಸ್ಬೋದು. ಓ, ಅಷ್ಟು ಇದಾಗಿರ್ತದೆ, ಅಷ್ಟು ಪವರ್ಫುಲ್ ಆಗಿರ್ತದೆ. ನೋಡಿ, ಸ್ಮೆಲ್ ಇರ್ತದೆ ಅಕ್ಕಿಗೆ, ಗಮ್ ಅಂತಿರ್ತದೆ ಅಕ್ಕಿ. ನೋಡಿ, ಹಿಂಗೆ ಮಾಡ್ಕೊಳ್ಳಿ. ಅದೇ ಥರ ಈ ಕಡೆ ಸೇಮ್ ಮೆಥಡೇ. ನೋಡಿ, ಈ ಕೈ ಬದಲಾವಣೆ ಮಾಡಿ ಊಟ ನೋಡಿ. ಆಮೇಲೆ ನೀವು ನೋಡಿ, ಆ ಮೂಟೆನಲ್ಲಿ ಹಿಂಗೆ ಇಟ್ಟು ಹಿಂಗೆ ಮಾಡ್ಕೋಬೋದು. ಹಿಂಗೆ ಇಲ್ಲಿ ನೋಡಿ, ಈಸಿ ಆಗಿದೆ, ಒಬ್ಬರೇ ಮಾಡ್ಕೋಬೋದು. ಒಬ್ಬರೇ ಮಾಡೋದು, ಇನ್ನೊಬ್ಬರ ಸಹಾಯನೇ ಬೇಡ, ಸಹಾಯನೇ ಬೇಡ. ಇವಾಗ ತೋರಿಸಿರೋದೆಲ್ಲ ನಾನು ಒಬ್ಬನೇ ಮಾಡೋದನ್ನೇ. ನೋಡಿ, ಹಿಂಗೆ ಹಿಂಗೆ ತುಂಬ ಕಷ್ಟ ಬಿದ್ದಿದ್ದೀರ ಅಂತ ನೋಡಿ, ಹಿಂಗೆ ತೋರಿಸ್ತಾ ಇದ್ದೀನಿ ನೋಡಿ. ಹಿಂಗೆ ಹಿಂಗೆ ಮಾಡೋದು. ಇದಾದ ನಂತರ ಇದೇ ಮೂಟೆನೇ ಹಿಂಗೆ ಸ್ವಲ್ಪ ಹಿಂಗೆ ಇಟ್ಕೊಂಡು ಈ ಕೈ ಬದಲಾವಣೆ ಮಾಡಿ ತಿರುಗಾ ನೋಡಿ. ಹಿಂಗೆ ನೋಡಿ, ಹಿಂಗೆ ಮೂಟೆನ ನೋಡಿ. ಹಿಂಗೆ ಹಿಂಗಂದರೆ ಹಿಂಗೆ ಸ್ಪ್ರೆಡ್ ಮಾಡಿದ್ರೆ ಈಗ ಬರ್ತಾ ಇರ್ತದೆ. ಹ್ಞೂ, ನೋಡಿ ಹಿಂಗೆ ಹಿಂಗೆ ನೋಡಿ. ಅದೇ ಥರ ಪಕೋಟ ಹಂಗೆ ಎತ್ಕೊಂಡು ನೋಡಿ. ಹಿಂಗೆ ರಾಜ್ಯದ ಥರ ಕೊಡ್ಬೋದು ಅಕ್ಕಿಗೆ. ಅಕ್ಕಿ ಏನಪ್ಪ ಮಾಡ್ತಾ ಇದ್ದಾರೆ, ನನಗೆ ಇಷ್ಟು ಸೌಲಭ್ಯ ಮಾಡ್ತಾ ಅಂತಾರೆ. ಅಕ್ಕಿ ಆನಂದ ಪಡಿಬೇಕು. ಅಕ್ಕಿ 2 ಅವರ್ ಆಡೋ ಅಕ್ಕಿ 4 ಅವರ್ ಆಡಬೇಕು. ಆಮೇಲೆ ಆಡಲಿಲ್ಲ ಅಂತ ನನಗೆ ನಿಂದಿಸ್ಕೋಬೇಡಿ. ಅಕ್ಕಿ ತಾಕತ್ತಲ್ಲಿದ್ದರೆ ಅಕ್ಕಿ ಆಡೇ ಆಡ್ತದೆ. ಹೌದು, ಹಿಂಗೆ ಇದು ಒಂದು ವಿಧಾನ. ಇದೆಲ್ಲ ಸೀಲಿಗೆ ಬಿಡೋ ಹಿಂದಿನ ದಿನ ರಾತ್ರಿ ಮಾಡ್ಕೊಳ್ಳೋದು. ಉಡಾನ್ಗೆ ರೆಡಿ ಇರಬೇಕು. ಬರೀ ಸೀಲಿಗೆ ಬಿಡೋ ಟೈಮಲ್ಲಿ ಮಾಡಬಾರ್ದು ಸುರೇಶ್ ಅವರೇ. ಯಾವತ್ತು ಪ್ರೀವಿಯಸ್ ಚೆಕಿಂಗ್. ಓಕೆ ಓಕೆ. ನಾವು ಹೆಂಗೆ ಕುಸ್ತಿ ಮಾಡಬೇಕಾಗಿದ್ರೆ ಗರಡಿಯಲ್ಲಿ ಲಡತ್ ಮಾಡಿ ರೆಫತ್ ಮಾಡ್ಕೊಂಡಿರ್ತೀವಿ ಡೌಗಳನ್ನ. ಆಪೋಸಿಟ್ ಪಾರ್ಟಿ ಕುಸ್ತಿ ಮಾಡೋದು ನೋಡ್ಕೊಂಡಿರ್ತೀವಿ. ಅವ್ನು ಯಾವ ಪಟ್ಟು ಮಾಡ್ತಾನೆ ಅಂತ ನೋಡ್ಕೊಂಡು ಅದಕ್ಕೆ ಆಪೋಸಿಟ್ ಏನೇನು ಮಾಡ್ಬೇಕಂತ ಗುರುಗಳು ಕಲಿಸಿರ್ತಾರೆ. ಅದೇ ಡೌನ ಫಾಲೋ ಮಾಡಿದ್ರೆ ನಾನು ಗೆಲ್ಲೋದು. ನನ್ನ ತಲೆಯಿಂದ ನಾನು ಹೋದ ಅಂದ್ರೆ ಅವ್ನು ನನ್ನ ಹೊಡೆದು ಬಿಸಾಕಿರ್ತಾನೆ. ಅಕ್ಕಿನೂ ಅಷ್ಟೇ, ಅದ್ರ ರೂಟ್ಗೆ ನಾವು ಹೋಗ್ಬೇಕವಿನ ನಮ್ಮ ರೂಟ್ಗೆ ಅದನ್ನು ತೊಗೊಂಬಂದ್ರೆ ಅಕ್ಕಿ ಬಿಟ್ಟಿಗೆ ಬಂದು ಕುಂದ್ಕೊಂಬಿಡ್ತದೆ. ಹೌದು, ಇದು ಮೇನ್ ತಿಳ್ಕೊಬೇಕು. ಪ್ರತಿ ಉಡಾನ್ಗೂ ಮಾಡ್ಕೋಬೋದು. ಪ್ರತಿ ಉಡಾನ್ಗೆ ಒಂದು ಉಡಾನ್ 2 ಉಡಾನ್ ನೋಡ್ಕೊಂಡು 3 ಉಡಾನ್ ಮಾಮೂಲಿ ರೆಡಿ ಮಾಡಿಬಿಟ್ಟಂದ್ರೆ ಅದಕ್ಕೆ ಅಡ್ಜಸ್ಟ್ ಆಗಿರ್ತದೆ. ಆ ವಾತಾವರಣಕ್ಕೆ ಅದು ಅಡ್ಜಸ್ಟ್ ಆಗಿರೋದ್ರಿಂದ ಈಸಿ ಫ್ಲೈಯಿಂಗ್ ಮಾಡ್ತದೆ. ನೀವು ತಿಂಡಿ ಕೊಡಿ, ಕೊಡದೇ ಹೋಗಲಿ. ಅಕ್ಕಿಗೆ ತಿಂಡಿಯಿಂದ ಅಕ್ಕಿ ಆಡ್ತದೆ ಅಂತ ಒಂದು ಬರೀ ರಾಗಿ ನೀರಿಗೆ ಅಕ್ಕಿ ಆಡೋದು ನಾವು ನೋಡಿದ್ದೀವಿ. ಹೌದು, ಬಾದಾಮಿ ಖರ್ಜೂರದಲ್ಲಿ ಅಕ್ಕಿ ಆಡಿಸಿದ್ದೀವಿ. ಈಗ ಬೇರೆ ತಿಂಡಿ ನನಗೆ ಗೊತ್ತಿಲ್ಲ. ಅಕ್ಕಿ ಜಾತಿಯಲ್ಲಿದ್ದರೆ ಅಕ್ಕಿ ಆಡೇ ಆಡ್ತದೆ, ಅಷ್ಟು ಹೇಳ್ಬೋದು. ಸರಿ ಅಣ್ಣ, ಇನ್ನೇನಣ್ಣ ಶಾಖ ಕೊಡೋ ವಿಧಾನ ಎಲ್ಲ ಮೂರು ವಿಧಾನ ತೋರಿಸಿದ್ದೀನಿ. ಈ ಪುದೀನ ನೀರು ಅಂತ ಹೇಳಿ ಅದು ಹೇಳ್ತೀನಿ. ಇನ್ನೊಂದು ಈಸಿ, ಅದನ್ನು ಅಷ್ಟೇ. ಒಂದು ಮನುಷ್ಯ ಶಾಖ ಕೊಡೋದಕ್ಕೆ ಮುಂಚೆ ಯಾರು ಸಪೋರ್ಟ್ ಇಲ್ಲ ಅಂದರೆ ಇದನ್ನು ಮಾಡ್ಕೋಬೋದು. ಒಂದು ಪಾತ್ರೆ ತುಂಬ ಒಂದು 1 ಲೀಟರ್ 2 ಲೀಟರ್ ನೀರು ಇರಿ. ಒಂದು 5 ಕಡ್ಡಿ 6 ಕಡ್ಡಿ ಪುದೀನ ಹಾಕ್ರಿ. ಅದರಲ್ಲಿ ಚೆನ್ನಾಗಿ ಕುದಿಸ್ರಿ. ಸ್ವಲ್ಪ ಕಸ್ತೂರಿ ಅರಶಿನ ಜೊತೆಗೆ ಹಾಕ್ರಿ. ಓಕೆ, ಕಸ್ತೂರಿ ಅರಶಿನ ಹಾಕ್ರಿ ಸ್ವಲ್ಪ ಅಂದರೆ ಎಷ್ಟು? ಒಂದು ಚಿಟಿಕೆ ಕಸ್ತೂರಿ ಅರಶಿನ ಹಾಕ್ರಿ. ಒಂದೇ ಒಂದು ಕರ್ಪೂರ ಹಾಕ್ರಿ. ಸ್ಫಟಿಕೆ ಕಲಸಿದ್ರೆ ಸ್ಫಟಿಕೆ ಕಲ್ಲು ಹಾಕ್ಬಿಡ್ರಿ. ಚೆನ್ನಾಗಿ ಕುದಿದ ಆರಿಸ್ಕೊಂಬಿಡಿ ನೀರನ್ನ. ಆರಿಸ್ಕೊಂಬಿಟ್ಟು ಕತ್ತನ್ನ ನೋಡಿ ಹಿಂಗೆ ಇಡ್ಕೋಬೇಕು. ಹಿಂಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಕೆಳಗೆ ನೀರಿದೆ ಅಂತ ಅಂದ್ಕೊಳ್ಳಿ ನೋಡಿ. ಇದು ನೀರಿದೆ. ನಾನು ದೊಡ್ಡ ಪಾತ್ರೆ ಒಳಗಡೆ ಇದೆ, ಅದ್ರಲ್ಲಿ ತೋರಿಸ್ಬೋದು ಕ್ಲೀನಾಗಿ ನೋಡಿ. ಹಿಂಗೆ ಕತ್ತನ್ನ ಹಿಂಗೆ ಲಾಕ್ ಮಾಡ್ಕೋಬೇಕು. ಹಿಂಗೆ ನೋಡಿ, ಹಿಂಗೆ ನೋಡಿ, ಹಿಂಗೆ ಪಾತ್ರೆ ಅದು ಅದ್ರಲ್ಲಿ ತೋರಿಸ್ತಾರೆ ಚೆನ್ನಾಗಿರ್ತದೆ. ಓಕೆ, ಅಷ್ಟೇನು ಟ್ಯಾರಿ ಇಲ್ಲ, ಎತ್ಕೊಂಬರಕ್ಕೆ ಆಗಲ್ಲ. ಈಗ ನೋಡಿ, ಹಿಂಗೆ ನೋಡಿ, ಅಕ್ಕಿ ಹೆಂಗೆ ನಿಂತ್ಕೊತ ನೋಡಿ. ಹಿಂಗೆ ಈಟ್ ರಿಲ್ಯಾಕ್ಸ್ ಮಾಡ್ಕೊತ ನೋಡಿ. ಹಿಂಗೆ ಕತ್ತು ಮಾತ್ರ ಈ ನೋಡಿ, ಜಾಸ್ತಿ ಅದನ್ನು ಬರ್ತದೆ ಲೈಟ್ ಲಾಕ್. ಈ ಕತ್ತು ಲಾಕ್ ಆಗ್ಬೇಕು ಅಷ್ಟೇ. ಹಿಂಗೆ ಅದನ್ನು ಬಿಟ್ಟು ಅಕ್ಕಿ ಎಲ್ಲ ಅದನ್ನು ಬಿಟ್ಟ ಅಂದರೆ ಅಕ್ಕಿ ಫುಲ್ ಫ್ರೀ ಆಗಿಬಿಡ್ತದೆ. ಆಮೇಲೆ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಮಾಮೂಲಿ ರಕ್ಕೆ ಹಿಂಗೆ ಒರೆಸ್ತೇನೆ ನಾನು ಆವಾಗಲೇ ಟೌಲಲ್ಲಿ, ಹಂಗೆ ಒರೆಸ್ಬಿಟ್ರೆ ಸಾಕು. ಇದಕ್ಕೆ ರಿಲ್ಯಾಕ್ಸ್, ಮಸಲ್ ರಿಲ್ಯಾಕ್ಸು, ಮಸಲ್ಸು ನರ್ವ್ಸು ಎಲ್ಲ ರಿಲ್ಯಾಕ್ಸು. ಈ ಎದೆ ಊತ ಬಂದ್ಬಿಡ್ತದೆ ಅಕ್ಕಿ, ಜಾಯಿಂಟ್ ಪೈನು ವಿಂಗ್ ಪೈನ್ ಬಂದು ರೆಕ್ಕೆಗಳು ಜೋತು ಬಿದ್ದೋಗಿರ್ತದೆ. ಹಾಂ, ಅದಕ್ಕೆ ರೆಕ್ಕೆ ಮೊನ್ನೆ ಒಬ್ಬರು ನನಗೆ ತಿರಾವಲ್ಲ, ನಮ್ಮದು ಚೆನ್ನಾಗಿ ಆಡ್ತಾಯಿದ್ದೆ ಸರ್, ಈಗ 3 ಅವರಿಗೆ ರೆಕ್ಕೆ ಜೋಲ್ ಬಿಟ್ಟು ಕುಂತ್ಕೊಳ್ತದೆ, ಏನು ಮಾಡೋದು ಸರ್ ಅಂತ ಕೇಳಿದ್ರು. ನಾನು ಹೇಳ್ದೆ, ನೋಡಪ್ಪ, ಸೋಯಾ ಬೀನ್ಸ್ ಒಂದು ಕಾಳು, 2 ಏಲಕ್ಕಿ ಕಾಳು, ದಪ್ಪ ಏಲಕ್ಕಿ. ಓಕೆ, ಸಣ್ಣ ಏಲಕ್ಕಿ ಅಲ್ಲ, ದಪ್ಪ ಏಲಕ್ಕಿ. ಆ ಏಲಕ್ಕಿಯಲ್ಲಿ ಸುಳಿದ್ರೆ ಕಾಳುಗಳು ಜಾಸ್ತಿ ಬರ್ತದೆ. 2 ಏಲಕ್ಕಿ ಕೊಡ್ರಿ, 1 ಸೋಯಾ ಕಾಳು ಕೊಡ್ರಿ. ಅದಾದ ನಂತರ ಜಿಂಕ ವಿಟ್ ಅಂತ ಸಿರಪ್ ಬರ್ತದೆ, ಅದು ಮನುಷ್ಯಂಡೆ, ಹ್ಯೂಮನ್ ಯೂಸ್ ಮಾಡೋದೆ, ಮನುಷ್ಯ ಯೂಸ್ ಮಾಡೋದು. ಅದರಲ್ಲಿ ಒಂದು ಗ್ಲಾಸಲ್ಲಿ ನೀರು ತೊಗೊಂಡು 5 cc ನೀರು ಬಿಟ್ಬಿಟ್ಟು ಅದಕ್ಕೆ 2 ಡ್ರಾಪ್ ಕೊಡ್ರಿ. 2 ಡ್ರಾಪ್ನ ನೀರು ಎಳೆದ್ಬಿಟ್ಟು ಅದು ಕೊಟ್ಬಿಡಿ. ಓಕೆ, ರಕ್ಕೆ ಕೈ ಕಾಲು ರಕ್ಕೆ ಎಲ್ಲ ಎಳ್ಕೊಳ್ಳೋ ಅಕ್ಕಿ, ಮೊಟ್ಟೆ ಇಕ್ಬಿಟ್ಟು ಕೈ ಕಾಲು ಎಳ್ಕೊಳ್ಳೋ ಅಕ್ಕಿಗೂ ಸೆಲ್ ಕಾಲು ಕೊಟ್ಟರೆ ಕಾಲು ರೆಡಿ ಆಯ್ತಿರೋ ಅಂತ ಹೇಳ್ತಾರಲ್ಲ, ಅದೆಲ್ಲ ಕೊಡಬೇಕು. ಜಿಂಕೆ ವಿಟಲ್ಲಿ ಅಕ್ಕಿ ರೆಡಿ ಆಗುತ್ತೆ. ಜಿಂಕ್ ಈಸ್ ಎ ವೆರಿ ಪವರ್ ಆಫ್ ದ ಪಿಜನ್. ಓಕೆ, ಜಿಂಕ್ ಅನ್ನೋದು ತುಂಬ ಒಳ್ಳೆ, ಹೌದು, ವೈಮ್ರಾಲ್ ಬೇಕಾಗಿಲ್ಲ. ಹ್ಞೂ, ಜಿಂಕ್ ಈಸ್ ಎ ವೆರಿ ಗುಡ್ ಪವರ್. ಓಕೆ, ಅಕ್ಕಿಗೆ
ಜಿಂಕ್ ಎರಡು ಡ್ರಾಪ್ ಕೊಟ್ಟ ಅಂದರೆ ಅಕ್ಕಿ ರೆಡಿ ಆಗುತ್ತೆ. ಇದನ್ನು ನಾನು ಮಾಡ್ತಾ ಇದ್ದಿದ್ದನ್ನು ನೋಡಪ್ಪ ನಾನು ಮಾಡಿದ್ದೀನಿ, ಆಡಿದ್ರೆ ಸಂತೋಷ ಬಿಡು, ಆಮೇಲೆ ನಾನು ಹೇಳಿದೆ ಅಂತ ಮಾಡಿ ಆಡಲಿಲ್ಲ ಅಂತ ಬೈಬೇಡ ಅಂತ ಅವನು ಸುಮ್ಮನೆ ಹಂಗೆ ಅಂದೆ. ಯಾಕಂದರೆ ಯಾವ ಥರ ಕಾಮೆಂಟ್ಸ್ ನಮಗೆ ಮರ್ಯಾದೆ ಕೊಡ್ತಾರೆ ಅಂತ ತಿಳ್ಕೊಳ್ಳೋಕ್ಕೆ ಅವನು ಅಣ್ಣ ಒಳ್ಳೆ ರಿಸಲ್ಟ್ ಅಣ್ಣ 7/10 ಈ ಟೋರ್ನಮೆಂಟ್ಗೆ ಬಾರಿ ಒಳ್ಳೆ ರಿಸಲ್ಟ್ ಕೊಡ್ತಾನಂತ ನನಗೆ ಫೋನ್ ಮಾಡಿ ಹೇಳಿದ್ದಾನೆ. ಸಂತೋಷವಾಯಿತು, ಯಾಕಂದರೆ ನಾವು ಒಬ್ರಿಗೆ ಹೇಳ್ಕೊಟ್ರೆ ಅದ್ರ ಬಗ್ಗೆ ನಡ್ಕೊಂಡಿದ್ದಕ್ಕೆ ಸಂತೋಷವಾಯಿತು. ಆ ಥರ ರೆಕ್ಕೆ ಹೇಳ್ಕೊಳ್ಳೋದು ಬಿದ್ದುಬಿಡ್ತಾನೆ ಈಗ ಪಂಕ್ಸಲ್ ಥರ ಬಿಡೋದನ್ನ ಅಂತ ಹೇಳಿದ್ರು. ನೀವು ವ್ಯೂವರ್ಸ್ ರೆಕ್ಕೆ ಹೇಳ್ಕೊಳ್ಳೋದು, ರೆಕ್ಕೆ ಕೆಳಗೆ ಬಿಟ್ಕೊಂಡು ಕುಂತ್ಕೊಳ್ಳೋದು, ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಕ್ಕೆ ಇನ್ನೇನಾದರೂ ಕಮೆಂಟ್ಸಲ್ಲಿ ಬಂದಾಗ ಅದನ್ನು ಮಾಡಿಸಿ ತೋರಿಸೋಣ. ಆಮೇಲೆ ತುಂಬ ಜನ ವ್ಯೂವರ್ಸು ಈ ಜೊತೆ ಹಾಕೋದ್ರ ಬಗ್ಗೆ ಕೇಳಿದ್ದಾರೆ. ಅದೊಂದು ಟಾಪಿಕ್ ನಾನು ಹೇಳಿದ್ದೀನಿ ಅಣ್ಣ, ಜೊತೆ ಇದು ಈ ಜೊತೆ ಹಾಕೋದು ಒಂದು ಎಪಿಸೋಡ್ ಮಾಡಬೇಕು. ಯಾವ ಬಣ್ಣಕ್ಕೆ ಯಾವ ಬಣ್ಣ ಬೆರೆಸ್ಬೇಕು ಯಾವ ರೀತಿ ಅಂತ ಕೇಳ್ತಾ ಇದ್ದಾರೆ. ಸರಿ, ಚಂದ್ರಣ್ಣ ಹತ್ರ ಒಂದು ಎಪಿಸೋಡ್ ಮಾಡಿಸಿ ಅಂತ. ಸರಿ, ಅದೊಂದು ಮಾಡೋಣ. ಮಾಡೋಣ. ಓಕೆ. ಸುರೇಶ್ ಟಂಬ್ಲರ್ ಪಿಜಿಯನ್ಸ್ ಅವರಿಗೆ, ಮತ್ತು ಸಂಘಟಕರಾದ ವಿಜಿ ನೀಲಾಂಜನ ದಾಬ್ಡಿ ಅವರಿಗೆ, ಮತ್ತು ಸುರೇಶ್ ಟಂಬ್ಲರ್ ಪಿಜಿಯನ್ಸ್ ಎಲ್ಲ ಕರ್ನಾಟಕ ಸಬ್ಸ್ಕ್ರೈಬರ್ಸ್ಗೆ ನನ್ನ ಹೃತ್ಪೂರ್ವವಾದ ವಂದನವನ್ನು ತಿಳಿಸುತ್ತಾ, ಈ ವಿಡಿಯೋಗೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಸುರೇಶ್ ಅವರಿಗೆ ನನ್ನ ಆತ್ಮೀಯ ನಮಸ್ಕಾರವನ್ನು ತಿಳಿಸ್ಕೊತಾ ಇದ್ದೀನಿ. ಯಾಕಂದರೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಇಂಥ ವ್ಯಕ್ತಿ ಇದೆ ಅಂತ ಪ್ರಚಾರ ಮಾಡಿರೋರು ಅವರೇ. ಅವರಿಗೆ ನಾನು ಆ್ಯಂಡ್ ಸಮ್ ಸಲೀಟ್ ಹೊಡಿಬೇಕು. ಆ್ಯಂಡ್ ಸಮ್ ಸಲೀಟ್ ಹೊಡಿದರೆ ನನ್ನ ಆತ್ಮ ವಂಚನೆ ಆಗಿಬಿಡ್ತದೆ. ಅದರಿಂದ ಅವರಿಗೆ ಹೃತ್ಪೂರ್ವಕವಾದ ವಂದನವನ್ನು ಮತ್ತು ಆ್ಯಂಡ್ ಸಮ್ ಸಲ್ಯೂಟನ್ನು ಹೊಡಿತೀನಿ. ಆ ಕಪೋತ ಪಕ್ಷ ಹಾರಾಟದಲ್ಲಿ ಆಡಿಸುವಂಥ ಗಿರೋಬಾಜಿ ಕರಪೋತ ಪಕ್ಷ ಹಾರಾಟದವರು ಮಾಡೋರಿಗೆ ಇಷ್ಟೊಂದು ಕಷ್ಟ ಬಿದ್ದು ಔಷಧಿ ಮತ್ತು ಶೋಕಿನೂ ಹೇಳ್ಕೊಡ್ಬೇಕಂತ ಅವರು ಇಷ್ಟು ಮುಂದೆ ನೋಡಿ ದಾರಿಗಳನ್ನು ಹುಡುಕುತ್ತಾ, ಆ ದಾರಿಯಲ್ಲಿ ಏನೇನು ಪವಿತ್ರವಾದವಿದ್ದಾವೆ, ಯಾವುದು ಶುದ್ಧ ಇದೆ, ಯಾವುದು ನಿಜ ಇದೆ ಅಂತ ತಿಳಿಸೋದಕ್ಕೆ ಅವರು ಎಷ್ಟೊಂದು ಕಷ್ಟ ಶ್ರಮ ಬಿಡ್ತಾ ಇದ್ದಾರೆ. ಆ ಶ್ರಮಕ್ಕೆ ನಾನು ತಲೆ ಬಗ್ಗೆ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಮತ್ತು ನೀವೆಲ್ಲರೂ ಇದನ್ನ ಕೇಳಿದ್ದೀರಾ ಅಂತ ಹೇಳಿ ನೀವು ಆನಂದ ಪಡಿರಿ, ಆಡಿಸಿ ಆನಂದ ಪಡಿರಿ. ಇಷ್ಟೇ ನನ್ನ ಮನಸ್ಸಲ್ಲಿರೋದನ್ನು ಮುಚ್ಚು ಮರೆಯಲ್ಲದೆ, ಒಂದು ತಾವರೆ ಹೂವು ಹೆಂಗೆ ಅರಳುತ್ತದೆ ಆ ಥರ ಅರಳಿ ನಿಮಗೆ ಮಾತುಗಳನ್ನು ಬಿಟ್ಟಿದ್ದೀನಿ ವ್ಯೂವರ್ಸ್. ಪ್ಲೀಸ್ ನನ್ನ ಮಾತು ಕೇಳಿದ್ದಕ್ಕೆ ತುಂಬ ತುಂಬ ಹೃತ್ಪೂರ್ವಾದ ಮತ್ತೆ ವಂದನೆಗಳನ್ನ ತಿಳಿಸಿದ ಕರ್ನಾಟಕ ಮಾತೆ, ಕರ್ನಾಟಕ ಮತ್ತೆ ಕರ್ನಾಟಕ ಮತ್ತೆ ಕರ್ನಾಟಕ ಜೈ ಹಿಂದ್ ಅಂತ ಹೇಳಿ, ಕರ್ನಾಟಕ ಮತ್ತೆ ಕನ್ನಡಾಂಬಿಗೆ ಒಂದು ನಮಸ್ಕಾರ ಹೇಳಿ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಸುರೇಶ್ ಅವರೇ, ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್ ಅಣ್ಣ. ಹಾಂ, ಓಕೆ.